यानंतर कविता दीदी यांचेही शिक्षण डीएड झालं, बीए झालं, आता शेडबारमध्ये अध्यापिका म्हणून काम करतायत. देवानं काही अनमोल रत्न मोजकीच बनवलेली आहेत आणि त्यातील एक सर्वात किमती रत्न म्हणजे कविता दीदी. कविता दीदींना विनंती करतो की त्यांनी आपलं मार्गदर्शन करावं. कविता दीदी जय बोलो. देवादिदी वादिनाथ भगवान की जय बोलो. संत शिरोमणि आचार्य गुरुगुरु विद्यासागर मुनि महाराज की जय बोलो. परम पूज्य निर्यापक्ष मन मुनि से नियम सागर मुनि महाराज की समस्त आचार्य संघ की निर्वेक सागर महाराज जी आचार्य श्रीगुरु मेले ಒಂದು भजन रचने ಮಾಡಿ ಒಂದು ಎರಡು ಲೈನ್ ದೊಳಗೆ ಹೇಳ್ತೇನೆ ಅದು ಎಷ್ಟು ಅರ್ಥ ಗರ್ಭಿತೈತಿ ಅನ್ನೋದು. ಗುರು ನಿಜ ಚಹ ಬಿ ಜೋತಿ ಚಲಾಯಿ ಹೇ ಕಾಲೆ ಕಾಲೆ ಬಾದಲೋ ಮೇ ರೋಶನಿ ಸಿ ಛಾಯಿ ಹೇ ಅಂತ ಅವ್ರ ಯಾಕೆ ರಚನೆ ಮಾಡಿದಾರೆ ಅಂದ್ರ ಗುರುಗಳ ಎಲ್ಲೆಲ್ಲಿ ಅವ್ರ ಆಶೀರ್ವಾದ ಕಿರಣಗಳು ಎಲ್ಲೆಲ್ಲಿ ಹೋಗಿದವ್ರಲ್ಲ ಆ ಜೀವ ಉಜ್ವಲ ಆಗಿಲ್ಲ ಮತ್ತು ಅವ್ರದ್ದು ಜೀವ ಅವ್ರದ್ದು ಜೀವನ ಭವಿಷ್ಯ ಉಜ್ವಲ ಆಗಿಲ್ಲ ಹಂಗೆ ಉದಾಹರಣೆನೆ ಇಲ್ಲ. ಎಲ್ಲ ಪ್ರತಿಯೊಂದು ಜೀವ ಉಜ್ವಲ ಆಗಿದಾರ ಆಚಾರ್ಯಗಳೊಂದು ಆಶೀರ್ವಾದದಿಂದ. ಯಾಕಂದ್ರ ಅವರ ಆಶೀರ್ವಾದ ಎಷ್ಟು ಶಕ್ತಿ ಐತೆ ಅಂದ್ರ ಕೆಲವೊಂದು ಕಡೆ ಹಿಂಗೂ ಜಾಗ ಇರಬೇಕು ಸೂರ್ಯನ ಕಿರಣಗಳು ಹೋಗ್ಬಿಟ್ಟಕ್ ಸಾಧ್ಯ ಇಲ್ಲ ಅಂದ್ರೆ ಆದ್ರೆ ಆಚಾರ್ಯಗಳ ಆಶೀರ್ವಾದ ಕಿರಣಗಳ ಎಲ್ಲೆಲ್ಲ ಹೋಗ್ಬಿಟ್ಟದ ಅನ್ನೋದು ಇವತ್ತಿಂದ ಇವತ್ತು ಸಭೆ ಉದಾಹರಣೆ ಆಗಿದೆ ಅಂತ ಹೇಳ್ಬಹುದು ನಾವು. ಅದಕ್ಕಾಗಿ ತತ್ವಾರ್ಥ ಸೂತ್ರದ ಒಂದು ಉದಾಹರಣೆ ಅಂದ್ರೆ ಒಂದು ಶ್ಲೋಕ ಇದೆ ಎಲ್ಲರೂ ತಾವು ಸಾಕಷ್ಟು ಸ್ವಾಧ್ಯಾಯವಾಗಿ ಇದ್ದೀರಿ. ಪರಸ್ಪರ ಒಬ್ರಹು ಜೀವಾನಾಮ ಅಂತ ಹೇಳಿ ಒಂದು ಶ್ಲೋಕ ಇದೆ. ಅದರ ಅರ್ಥ ಏನಪ್ಪ ಅಂದ್ರ ಸಂಸಾರದೊಳಗೆ ಒಬ್ರಿಗೊಬ್ರು ಏನ್ ಹೇಳ್ರಿ ಉಪಕಾರ ಮಾಡೋದು ಮತ್ತು ಉಪಕಾರದಿಂದ ಬದುಕೋದು ಸಂಸಾರದ ಒಂದು ರೀತಿ ಇದೆ. ಒಬ್ರಿಗೊಬ್ರು ಸಹಕಾರ ಮಾಡೋದು ಬಹಳ ಮಹತ್ವ ಇದೆ. ಅದಕ್ಕೆ ನೀವೆಲ್ಲರೂ ಇಲ್ಲಿವರೆಗೆ ಭಯ್ಯಾಜಿನ ಗುಣಗಾನ ಮಾಡಿದ್ರಿ. ಭಯ್ಯಾಜಿ ಬಹಳಷ್ಟು ಚಲೋ ಹೇಳ್ಕದಾರ ಅಂದ್ರಿ, ದೀದಿಗಳು ಚಲೋ ಹೇಳ್ಕದಾರ ಅಂದ್ರಿ. ನಾವು ನಮ್ಮ ಪರಿವಾರದಿಂದ ಒಂದ ಏನ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೇನಂದ್ರ ಭಯ್ಯಾಜಿಗಳದ ಹೇಳೋದವ್ರದಷ್ಟು ಪ್ರಗತಿ ಆಗ್ಬೇಕಂದ್ರ ನಿಮ್ಮಂತವ್ರು ಕೇಳೋರು ಇರಬೇಕು. ಅದಕ್ಕಾಗಿ ನೀವು ಸ್ವಾಧ್ಯಾಯ ರುಚಿ ಮಾಡಿ ಎಲ್ಲರೂ ಇದಿರಲ್ಲ, ನಿಮ್ಮಂತವ್ರು ಇಂಟ್ರೆಸ್ಟ್ದಿಂದ ಆಸಕ್ತಿಯಿಂದ ಕೇಳಾಕೆಲ್ಲವರೆಲ್ಲರೂ ಇದಿರಲ್ಲ, ಅದರಿಂದ ಭಯ್ಯಾಜಿಗಳು ಹೇಳೋದು ದಿವದಿನಕ್ಕೆ ಅವ್ರ ಪ್ರಗತಿ ಆಗ್ತಾ ಇದೆ. ಅದಕ್ಕಾಗಿ ಸ್ಪೆಷಲ್ ಆಗಿ ಮತ್ತೊಂದು ಸಲ ನಾ ಈ ಒಂದು ಸಭೆಯೊಳಗೆ ನಾ ಚಿಂತಿಸೋಣ ಎಲ್ಲ ಬಳಗದವರಿಗೂ ಕೂಡ ನಾ ಅತ್ಯಂತ ಮನಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಹಳ ದೊಡ್ಡ ಸಹಕಾರ ಸಿಗ್ತಾ ಇದೆ ಭಯ್ಯಾಜಿ ಜೀವನಕ್ಕೆ ಅವರಿಂದ. ಕಾಕ ಬಹಳ ಸಾವಕಾಯ್ತು, ಆಮೇಲೆ ಇವರೆಲ್ಲ ಸರ್ ರಾಜ್ಕುಮಾರ್ ಸರ್ ಆಯ್ತು, ಈ ಚಿಂತಸೋಣ ಬಳಗದಿಂದ ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಮೆರಗು ಬಂದಿತ್ತು. ಅದಕ್ಕಾಗಿ ಯಾವಾಗೋ ಒಂದು ಕಾಲದೊಳಗೆ ದುಃಖ ಇರ್ತಿತ್ತು ನಮ್ಮ ಪರಿವಾರದೊಳಗೆ, ಯಾಕಂದ್ರ ಭಯ್ಯಾಜಿಯಿಂದ ಈ ಸ್ಥಿತಿ ಐತಿ, ಅವನ ಜೀವನ ಹೆಂಗ ಹೋದ ಹಿಂಗ ಅನಿಸ್ತಿತ್ತು. ಮತ್ತ ಪ್ರಾಸ್ತಾವಿಕವಾಗಿ ನಿಮಗೆ ಬಹಳ ಸಾವ ಕಾಕ ಎಲ್ಲ ಹೇಳಿದಾರ ನಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು ಏನೇನಿತ್ತು ಅಂತ ಪರಿಸ್ಥಿತಿಯೊಳಗೂ ನಮ್ಗೆ ಇವತ್ತಿಲ್ಲಿ ನಾವು ಒಂದು ಶ್ವಾಸ ತಗೋಕುದೇವು, ಆನಂದದಿಂದ ಶ್ವಾಸ ತಗೋಕುದೇವು. ಮತ್ತ ಭಯ್ಯಾಜಿ ನಾಲ್ಕು ಜನರೊಳಗೆ ಪರಿಚಯ ಇದೆ ಅಂದ್ರೆ ಅದು ಒಂದೇ ಒಂದು ಕಾರಣ ಅಂದ್ರೆ ಧಾರ್ಮಿಕ ಒಂದು ನಮಗ ಆಸ್ಥಾ ಧರ್ಮದ ಆಶ್ರಯ ಧರ್ಮದ ಶ್ರದ್ಧಾ. ಮತ್ತ ಅದಕ್ ಜೊತೆಗೆ ಏನ್ ಹೇಳ್ರಿ ಸಂತ ಶಿರೋಮಣಿ ಆಚಾರ್ಯ ಗುರು ವಿದ್ಯಾಸಾಗರ ಮಹಾರಾಜರ ಆಶೀರ್ವಾದ, ಪರಮ ಪೂಜ್ಯ ನಿಯಮ ಸಾಗರ ಮಹಾರಾಜರ ಆಶೀರ್ವಾದ, ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಏನಪ್ಪ ಅಂದ್ರ ನಿಮ್ ಮುಂದೆ ನಿಂತಿದೆವು. ಅದಕ್ಕೆಲ್ಲರಲ್ಲಿ ಒಂದ ಕಾಲಕ ವಿನಂತಿ ಏನಂದ್ರ ಧರ್ಮದಿಂದ ಏನೆಲ್ಲ ಆಗಬಹುದು ಅನ್ನೋದಕ್ಕಿಂತ ಒಂದು ಉದಾಹರಣೆ ಐತಿ. ಅದಕ್ಕೆ ಧರ್ಮವನ್ನು ಬಿಡಕೋಗ್ಬೇಡ್ರಿ. ಜೀವನದೊಳಗೆ ನಾವು ಏನೆಲ್ಲ ಗಳಿಸಿದ್ರೆ ನಡೀತದ, ಆಸ್ತಿ ಅಂತಸ್ತು ಏನೆಲ್ಲ ಗಳಿಸಿದ್ರೆ ನಡೀತದ, ಆದ್ರ ಧರ್ಮವನ್ನು ಯಾವತ್ತು ಬಿಡಕೋಗ್ಬೇಡ್ರಿ. ಧರ್ಮದಿಂದ ನಾವು ಬಹಳಷ್ಟು ಏನೆಲ್ಲ ನಮಗ್ ಸಿಗ್ಬಹುದು, ನಮ್ ಜೀವನ ಉಜ್ವಲ ಆಗ್ಬಹುದು. ಮೋಕ್ಷ ಮಾರ್ಗ ನಾವು ಏನ್ ಹೇಳಿ ಇದೊಂದು ದೊಡ್ಡ ನಮಗ್ ಹಾದಿ ಆಗ್ತದ, ಮೋಕ್ಷ ಪಡ್ಕೊಂಡು ಎಲ್ಲರೂ ಭವ್ಯ ಜೀವಿಗಳಾಗೋಣ ಅಂತ ಹೇಳ್ತಾ ನಾವು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಜೈ ಜಿನೇಂದ್ರಗಳು, ಧನ್ಯವಾದಗಳು.